ನಟ ಸುದೀಪ್ ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂತ ಬೆಂಗಳೂರಿನಲ್ಲಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು ಹಿರಿಯ ಕಲಾವಿದ ಸುದೀಪ್ ಬಿಜೆಪಿಗೆ ಬಂದ್ರೆ ಒಳ್ಳೆಯದು ಅವರು ಪಕ್ಷಕ್ಕೆ ಬರೋದ್ರಿಂದ ಅನುಕೂಲವಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಸುದೀಪ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅವರ ಆಪ್ತ ಮೂಲಗಳು ಹಾಗೆ ಬಿಜೆಪಿಯ ಕೆಲವೊಂದಷ್ಟು ನಾಯಕರುಗಳು ಕೂಡ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದೆ ಅನ್ನುವಂತ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಈತ ಶ್ರೀರಾಮುಲು ಅವರು ಕೂಡ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಪಕ್ಷಕ್ಕೆ ಬಂದ್ರೆ ಒಳ್ಳೆಯದು ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು 30 ಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಕುತೂಹಲಗಳಕ ತೆರೆ ಬೀಳಲಿದೆ ಯಾವ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ನಾನು ಪುನಃ ಇದರ ಬಗ್ಗೆ ಅದನ್ನ ತಿಳ್ಕೊಂಡು ರಿಯಾಕ್ಷನ್ ಕೊಡಂತ ಕೆಲಸ ಮಾಡಿ ಸುದೀಪರು ಬಹಳಷ್ಟು ದೊಡ್ಡ ಹಿರಿಯ ಕಲಾವಿದರಿದ್ದಾರೆ ಒಳ್ಳೆ ಪಾಪ್ಯುಲರ್ ಲೀಡರ್ ಇದ್ದಾನೆ ಪಾಪ್ಯುಲರ್ ಆಕ್ಟರ್ ಕೂಡ ಇದ್ದಾನೆ ಅವರು ಬರೋದ್ರಿಂದ ಪೊಲಿಟಿಕಲ್ ಪಾರ್ಟೀಸ್ ಗೆ ನಮ್ಮ ಬಿಜೆಪಿ ಪಾರ್ಟಿ ಒಳ್ಳೆ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಅವರಿಗೆ ಒಂದು ಥ್ರೆಟನಿಂಗ್ ಬಂದಿದೆ ಈಗ ಇನ್ವೈಟ್ ಮಾಡಿದ್ದೀರಾ ಅವರಿಗೆ ನನ್ನ ಬಗ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ ಮಾಹಿತಿ ನೀವು ಅದನ್ನ ಸೀರಿಯಸ್ ಬಂದ್ರೆ ಸ್ವಾಗತ ಮಾಡ್ತೀರಾ ಹಾ ಸ್ವಾಗತ ಮಾಡ್ತೀವಿ ಸರ್ ಸ್ವಾಗತ ಮಾಡಿ ಬಟ್ ಕಮ್ಯುನಿಟಿಗೆ ಅವರು ಕೂಡ ಲೀಡರ್ ನಿಮಗೆ ಒಂದು ರೀತಿಯಲ್ಲಿ ಇಲ್ಲ ಯಾವುದು ಯಾವುದಿಲ್ಲ ಆ ರೀತಿ ನ ಪಾರ್ಟಿ ಇಸ್ ಇಂಪಾರ್ಟೆಂಟ್ ಫಾರ್ ಮೀ ನಾನು ಯಾವ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ನಾನು ಪುನಃ ಇದರ ಬಗ್ಗೆ ಅದನ್ನ ತಿಳ್ಕೊಂಡು ರಿಯಾಕ್ಷನ್ ಕೊಡಂತ ಕೆಲಸ ಮಾಡಿ ಸುದೀಪರು ಬಹಳಷ್ಟು ದೊಡ್ಡ ಹಿರಿಯ ಕಲಾವಿದರಿದ್ದಾರೆ ಒಳ್ಳೆ ಪಾಪ್ಯುಲರ್ ಲೀಡರ್ ಇದ್ದಾನೆ ಪಾಪ್ಯುಲರ್ ಆಕ್ಟರ್ ಕೂಡ ಇದ್ದಾನೆ ಅವರು ಬರೋದ್ರಿಂದ ಪೊಲಿಟಿಕಲ್ ಪಾರ್ಟೀಸ್ ಗೆ ನಮ್ಮ ಬಿಜೆಪಿ ಪಾರ್ಟಿ ಒಳ್ಳೆ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಅವರಿಗೆ ಒಂದು ಥ್ರೆಟನಿಂಗ್ ಬಂದಿದೆ ಈಗ ಇನ್ವೈಟ್ ಮಾಡಿದ್ದೀರಾ ಅವರಿಗೆ ನನ್ನ ಬಗ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ ಮಾಹಿತಿ ನೀವು ಅದನ್ನ ಸೀರಿಯಸ್ ಬಂದ್ರೆ ಸ್ವಾಗತ ಮಾಡ್ತೀರಾ ಹಾ ಸ್ವಾಗತ ಮಾಡ್ತೀವಿ ಸರ್ ಸ್ವಾಗತ ಮಾಡಿ ಬಟ್ ಕಮ್ಯುನಿಟಿಗೆ ಅವರು ಕೂಡ ಲೀಡರ್ ನಿಮಗೆ ಒಂದು ರೀತಿಯಲ್ಲಿ